ಸ್ನೇಹಿತರೆ, ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟವು ಕರ್ನಾಟಕದ ಯಾತ್ರಾ ತಾಣದಲ್ಲಿ ಮುಂಚೂಣಿಯಲ್ಲಿದೆ. 15ನೇ ಶತಮಾನದಲ್ಲಿ ಅವತಾರವನ್ನ ಎತ್ತಿದ ಪವಾಡ ಪುರುಷನಾದ ಮಲೆ ಮಹದೇಶ್ವರ ಸ್ವಾಮಿಯು ಶಿವಸ್ವರೂಪಿಗಳಾಗಿದ್ದಾರೆ. ಮಲೆ ಮಹದೇಶ್ವರ ಬೆಟ್ಟದ ಸುತ್ತಲೂ ಇರತಕ್ಕಂತಹ 77 ಮಲೆಗಳ ಮೇಲೆಯೂ ಪವಾಡ ಮಾಡಿ ಪುನಃ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಬಂದು ಲಿಂಗರೂಪಿಯಾಗಿ ನೆಲೆ ನಿಂತಿದ್ದಾನೆ ಇಲ್ಲಿರ್ತಕ್ಕಂತಹ ಮಹದೇಶ್ವರ ಸ್ವಾಮಿ. ಇಂದಿಗೂ ಸಹ ಈ ಬೆಟ್ಟದ ಮೇಲೆ ಇರತಕ್ಕಂತಹ ಮಲೆ ಮಹದೇಶ್ವರ ಸ್ವಾಮಿಯ ಗರ್ಭಗುಡಿಯಲ್ಲಿ ಮಲೆ ಮಹದೇಶ್ವರ ಸ್ವಾಮಿಯು ಲಿಂಗರೂಪಿಯಲ್ಲಿ ನೆಲೆ ನಿಂತು ತಪಸ್ಸನ್ನ ಆಚರಿಸುತ್ತಿದ್ದಾರೆ ಎನ್ನುವುದು ಇಲ್ಲಿಗೆ ಬರುವಂತಹ ಭಕ್ತರ ಅಚಲವಾದ ನಂಬಿಕೆಯಾಗಿದೆ. ಮಲೆ ಮಹದೇಶ್ವರ ಸ್ವಾಮಿಯ ದೇವಸ್ಥಾನದ ಸುತ್ತಲೂ ಇರತಕ್ಕಂತಹ 77 ಮಲೆಗಳ ಮೇಲೆಯೂ ಮಹದೇಶ್ವರ ಸ್ವಾಮಿಗಳು ಪವಾಡವನ್ನ ಹಾಗೂ ಧ್ಯಾನವನ್ನ ಮಾಡಿರುವುದು ನಿಜಕ್ಕೂ ಅಚ್ಚರಿಯಾದ ಸಂಗತಿಯಾಗಿದೆ. ಇಂತಹ ಹಲವು ವಿಸ್ಮಯಕಾರಿ ಸ್ಥಳಗಳಲ್ಲಿ ನಾಗುಮಲೆ ಕೂಡ ಒಂದಾಗಿದೆ. ಮಲೆ ಮಹದೇಶ್ವರರು ನೆಲೆಸಿರ್ತಕ್ಕಂತಹ ನಡುಮಲೆಯ ಸಮೀಪದಲ್ಲೇ ಇರುವಂತಹ ಮತ್ತೊಂದು ಪ್ರಸಿದ್ಧ ಬೆಟ್ಟವೇ ನಾಗುಮಲೆ. ಈ ಬೆಟ್ಟವು ಮಹದೇಶ್ವರ ಸ್ವಾಮಿಯ ಬೆಟ್ಟವಿರತಕ್ಕಂತಹ ನಡುಮಲೆಗೆ ಸುಮಾರು 12 ಕಿಲೋಮೀಟರ್ಗಳ ದೂರದಲ್ಲಿದೆ. ಸಾಮಾನ್ಯವಾಗಿ ಮಹದೇಶ್ವರ ಸ್ವಾಮಿಯ ಬೆಟ್ಟಕ್ಕೆ ಭೇಟಿ ನೀಡುವ ಎಲ್ಲ ಭಕ್ತಾದಿಗಳು ನಾಗುಮಲೆಗೆ ತೆರಳುತ್ತಾರೆ. ಈ ನಾಗುಮಲೆ ಬೆಟ್ಟದ ಮೇಲೆ ಮಲೆ ಮಹದೇಶ್ವರರು ಲಿಂಗ ರೂಪದಲ್ಲಿ ನೆಲೆ ನಿಂತಿದ್ದು ಈ ಶಿವಲಿಂಗಕ್ಕೆ ಅಂಟುಕೊಂಡಂತಹೇ ನಾಗರ ಹಾವಿನಂತಹ ರೂಪದಲ್ಲಿರತಕ್ಕಂತಹ ಬೃಹತ್ ಬಂಡೆ ಒಂದನ್ನ ನಾವು ಕಾಣಬಹುದಾಗಿದೆ. ನಿಜಕ್ಕೂ ಈ ಪ್ರಕೃತಿ ವಿಸ್ಮಯಕ್ಕೆ ಬೆರಗಾಗದವರೇ ಇರುವುದಿಲ್ಲ. ಇದರಿಂದಾಗಿಯೇ ಈ ಬೆಟ್ಟಕ್ಕೆ ನಾಗುಮಲೆ ಎಂದು ಹೆಸರು ಬಂದಿಯಂತ. ನಾಗುಮಲೆ ಬೆಟ್ಟದ ಮೇಲೆ ಶತಶತಮಾನದ ಹಿಂದೆ ಮಲೆ ಮಹದೇಶ್ವರರು ಧ್ಯಾನಕ್ಕೆ ಕುಳಿತಾಗ 7 ಎಡೆಯ ಘಟಸರ್ಪವೊಂದು ಅವರಿಗೆ ನೆರಳು ನೀಡುತ್ತಿತ್ತಂತ. ಹಾಗೂ ತಾನು ಎಷ್ಟು ಎತ್ತರಕ್ಕೆ ಬೆಳೆದರೆ ಈ ಸರ್ಪವು ನೆರಳು ನೀಡಬಹುದು ಎನ್ನುವುದನ್ನ ಪರೀಕ್ಷೆ ಮಾಡಲು ಮಹದೇಶ್ವರರು ಎತ್ತರವಾಗಿ ಧ್ಯಾನದ ರೂಪದಲ್ಲೇ ಬೆಳೆಯುತ್ತಾ ಹೋದರಂತ. ಆಗ ಸರ್ಪವು ಸಹ ಮಹದೇಶ್ವರರ ಎತ್ತರದಷ್ಟೇ ಎತ್ತರವಾಗಿ ಸ್ವಾಮಿಗೆ ನೆರಳನ್ನ ನೀಡುತ್ತಂತೆ. ಆದ ಕಾರಣ ಈ ಸ್ಥಳಕ್ಕೆ ನಾಗುಮಲೆ ಎಂದು ಹೆಸರು ಸಹ ಬಂದ ಎನ್ನುವುದು ಈ ಕ್ಷೇತ್ರದ ಇತಿಹಾಸಗಳು ಸಾರಿ ಹೇಳುತ್ತವೆ. ಕಾಲಾನಂತರಗಳಲ್ಲಿ ಸರ್ಪ ಮತ್ತು ಮಹದೇಶ್ವರರು ಎರಡು ಬಂಡೆಗಳಾಗಿ ಬೇರ್ಗೊಂಡು ಇಲ್ಲಿಗೆ ಬರುವಂತಹ ಭಕ್ತಾದಿಗಳಿಗೆ ಅದೇ ರೂಪದಲ್ಲಿ ದರ್ಶನವನ್ನ ನೀಡುತ್ತಿದ್ದಾರೆ. ನಾಗುಮಲೆಯಲ್ಲಿ ದೊಡ್ಡ ಕಲ್ಲಿನ ಅಡಿಯಲ್ಲಿರ್ತಕ್ಕಂತಹ ಗುಡಿಯಲ್ಲಿ ಪುಟ್ಟ ಮಹದೇಶ್ವರರ ಆಲಯವೂ ಸಹ ನಾವು ಕಾಣಬಹುದಾಗಿದೆ. ಬೆಟ್ಟಗಳ ಸಾಲಿನ ನಡುವೆ ಸಮುದ್ರ ಮಟ್ಟದಿಂದ 900 ಮೀಟರ್ಗಳ ಎತ್ತರದಲ್ಲಿರತಕ್ಕಂತಹ ನಾಗಮಲೆ ಕ್ಷೇತ್ರವನ್ನ ತಲುಪಲು ಸುಮಾರು 7 ಬೆಟ್ಟಗಳನ್ನ ಹತ್ತಿ ಇಳಿಯಬೇಕು. ಒಂದೊಂದು ಬೆಟ್ಟವು ಸಮುದ್ರ ಮಟ್ಟದಿಂದ ಸುಮಾರು 900 ಮೀಟರ್ಗಳಿಂದ 1000 ಮೀಟರ್ಗಳಷ್ಟು ಎತ್ತರದಲ್ಲಿವೆ. ದಟ್ಟ ಅರಣ್ಯದ ಮಧ್ಯಭಾಗದಲ್ಲಿರ್ತಕ್ಕಂತಹ ಈ ನಾಗಮಲೆಯ ಸುತ್ತಲೂ ವೈವಿಧ್ಯಮಯ ಜೀವ ಸಂಕುಲಗಳನ್ನ ಸಹ ನಾವು ಕಾಣಬಹುದಾಗಿದೆ. ಆದರೆ ಇಲ್ಲಿಗೆ ಬರುವಂತಹ ಭಕ್ತಾದಿಗಳಿಗೆ ಕಾಡು ಪ್ರಾಣಿಗಳಿಂದ ತೊಂದರೆ ಉಂಟಾದ ಯಾವುದೇ ಉದಾಹರಣೆಗಳು ಇಲ್ಲಿವರೆಗೂ ಲಭ್ಯವಿಲ್ಲ. ಇದು ಈ ಕ್ಷೇತ್ರದ ಮಹಿಮೆ ಎನ್ನುವುದು ಇಲ್ಲಿಗೆ ಬರುವಂತಹ ಭಕ್ತರ ಅಚಲವಾದ ನಂಬಿಕೆಯಾಗಿದೆ. ನಾಗುಮಲೆ ಬೆಟ್ಟವು ರಾಜಧಾನಿ ಬೆಂಗಳೂರಿನಿಂದ 250 ಕಿಲೋಮೀಟರ್, ಮೈಸೂರಿನಿಂದ 172 ಕಿಲೋಮೀಟರ್ ಹಾಗೂ ಚಾಮರಾಜನಗರದಿಂದ 150 ಕಿಲೋಮೀಟರ್ಗಳ ದೂರದಲ್ಲಿದೆ. ಮಲೆ ಮಹದೇಶ್ವರ ಸ್ವಾಮಿಯ ಬೆಟ್ಟದಿಂದ ಸುಮಾರು 9 ಕಿಲೋಮೀಟರ್ಗಳ ದೂರದಲ್ಲಿರತಕ್ಕಂತಹ ಇಂಡಿಗನಕ್ಕ ಎಂಬುವಂತಹ ಊರಿನವರೆಗೆ ಜೀಪ್ಗಳ ದಾರಿ ಇದೆ. ನಂತರ ಚಾರಣವನ್ನ ಮಾಡುತ್ತಲೇ 7 ಬೆಟ್ಟಗಳನ್ನ ಹೇರಿ ಇಳಿದರೆ ನಾಗಮಲೆ ಬೆಟ್ಟವನ್ನ ನಾವು ತಲುಪಬಹುದಾಗಿದೆ. ನೀವು ಸಹ ಈ ಅತ್ಯದ್ಭುತವಾದ ಸನ್ನಿಧಾನಕ್ಕೆ ಇನ್ನೂ ಭೇಟಿ ನೀಡಿಲ್ಲ ಎಂದಲ್ಲಿ ಒಮ್ಮೆ ಭೇಟಿ ನೀಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿಕೊಡಿ. ಇಂದಿನ ವಿಡಿಯೋ ಏನಾದರೂ ನಿಮಗೆ ಉಪಯುಕ್ತವಾಗಿದ್ದಲ್ಲಿ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಅದ್ಭುತವಾದ ಸನ್ನಿಧಾನದೊಂದಿಗೆ ಮತ್ತೊಂದು ವಿಶೇಷವಾದ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.
ಶ್ರೀ ಆಂಜನೇಯ ಸ್ವಾಮಿ ಉಪಾಸಕರು ಪಂಡಿತ್ ಜೋಶಿ, ನಿಮ್ಮ ಸಮಸ್ಯೆಗಳಾದ ಸ್ತ್ರೀ ಪುರುಷ ಪ್ರೇಮ ವಿಚಾರ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ಮಾಟ ಮಂತ್ರ ನಿವಾರಣೆ, ವಶೀಕರಣ, ಇನ್ನು ಯಾವುದೇ ರೀತಿಯಾದ ಸಮಸ್ಯೆಗಳಿದ್ದರೂ ಹಿಂದೆ ಕರೆ ಮಾಡಿ ಶ್ರೀ ಆಂಜನೇಯ ಸ್ವಾಮಿ ಉಪಾಸಕರು. ಕರೆ ಮಾಡುವ ಸಂಖ್ಯೆ 9663735851.